ವಿಜಯ ಪಥ ವಿಶೇಷ ಕಾರ್ಯಕ್ರಮ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಎಂ ಆರ್ ಪೂಮಾ ಅವರು ಇದ್ದಾರೆ. ಈಗಾಗಲೇ ನಾವು ಮಾತಾಡ್ತಿದ್ದೆವು, ಬಹಳ ಮುಖ್ಯವಾಗಿ ಡಾಕ್ಟರ್ ಮೋಹನ್ ಆಳ್ವ ಕ್ರೀಡಾಪಟುಗಳಿಗೆ ಬಹಳಷ್ಟು ಸಪೋರ್ಟನ್ನು ಕೊಡ್ತಾ ಇದ್ದಾರೆ, ತಾವು ಕೂಡ ಅಲ್ಲಿ ಇದ್ದರೆ ಅಂತ ಅನ್ನುವಂಥದ್ದು. ಬಹುಶಃ ಡಾಕ್ಟರ್ ಮೋಹನ್ ಆಳ್ವ ಅವರೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಡಾಕ್ಟರ್. ಎಂ ಆರ್ ಪೂಮಾ ಅವರು ನಮ್ಮ ಜೊತೆಗಿದ್ದಾರೆ. ಏಷ್ಯಾಡ್ನಲ್ಲಿ 400x4 ರಿಲೇಯಲ್ಲಿ ಚಿನ್ನದ ಪದಕ ಮತ್ತು ಕಂಚಿನ ಪದಕವನ್ನು ಕೂಡ ಅವರು ಎರಡು ಪದಕಗಳನ್ನು ತಂದಿದ್ದಾರೆ ಸರ್. ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ? ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಈ ಸಂದರ್ಭದಲ್ಲಿ? ಎಂ ಆರ್ ಪೂಮಾ ಅವರು ನಮ್ಮ ಜೊತೆಗೆ. ಇದಕ್ಕಿಂತ ದೊಡ್ಡ ಸಂತೋಷ ನಮಗೆ ಬೇರೇನಿಲ್ಲ. ನಾವು ಪೂಮಾ ನಮ್ಮ ಕನ್ನೆದುರಿನಲ್ಲಿ ಬೆಳೆದಂತ ಒಂದು ಕ್ರೀಡಾಪಟು. ಇವರು ಪ್ರಾಥಮಿಕ ಮಟ್ಟದಲ್ಲಿ ಇರುವಾಗಲೂ, ಹೈಸ್ಕೂಲ್ ನಲ್ಲಿ ಇರುವಾಗಲೂ, ಪದವಿ ಪೂರ್ವದಲ್ಲಿರುವಾಗಲೂ, ಪದವಿಯಲ್ಲಿರುವಾಗಲೂ ಇವರು ಮಾಡಿದಂತ ಸಾಧನೆಯನ್ನು ಎಲ್ಲವನ್ನು ಗಮನಿಸಿದವರು ನಾವು. ಇದರ ಜೊತೆಯಲ್ಲಿ ಒಂದು ವರ್ಷ ಕಾಲ ನಮ್ಮ ವಿದ್ಯಾ ಸಂಸ್ಥೆಯ ಹೆಸರಿನಲ್ಲೂ ಅವರು ಕ್ರೀಡೆಯಲ್ಲಿ ಭಾಗವಹಿಸಿದ್ದು ನಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಈಗ ಆ ಓಮ್ಮ ನಮ್ಮ ಇಡೀ ದೇಶದ ಒಂದು ನಂಬರ್ ಒಂದು ಸ್ಥಾನದಲ್ಲಿ ಇದ್ದುಕೊಂಡು ಇವತ್ತೊಂದು ಅಥ್ಲೆಟಿಕ್ ನಲ್ಲಿ ಇಂಥ ಒಂದು ಸಾಧನೆ ಮಾಡಿದಕ್ಕಿಂತ ದೊಡ್ಡ ಸಂತೋಷ ನನಗೇನಿಲ್ಲ. ನನಗೆ ಒಂದು ಅವಳ ಬಗ್ಗೆ ಇರುವಂತ ಒಂದೇ ಒಂದು ಬಹಳ ದೊಡ್ಡ ಆಸೆ, ಅವಳು ಒಲಿಂಪಿಕ್ ನಲ್ಲಿ ಒಂದು ಪದಕವನ್ನು ಪಡಿಬೇಕೆಂಬ ಬಹಳ ದೊಡ್ಡ ಆಸೆ ನನಗಿದೆ. ಈ ಹುಡುಗಿಗೆ ಯಾವುದೇ ನಮ್ಮಿಂದ ಆಗುವಂತ ಯಾವ ಸಹಕಾರ ಬೇಕು ಅದನ್ನು ಯಾವತ್ತೂ ಅವಳು ಕೇಳಿದಾಗ ನಾನು ಸದಾ ಅದರಲ್ಲಿದ್ದೇನೆ. ಇನ್ನು 2 ವರ್ಷ ಕಾಲ ಉಂಟು ಆ ಒಲಿಂಪಿಕ್ ಗೆ ಪ್ರಿಪರೇಷನ್. ಆ ಪ್ರಿಪರೇಷನ್ ಗೆ ನನ್ನಿಂದ ಏನಾಗಬೇಕು ಅದು ಖಂಡಿತ. ಅಲ್ಲ, ಈ ಹಿಂದೆ ತಮ್ಮ ಬೆಂಬಲವನ್ನ ಅವರು ಈಗಾಗಲೇ ಅವರು ಹೇಳಿಕೊಂಡಿದ್ದಾರೆ, ಆದ್ರೆ ಒಂದು ಬೇಸರವನ್ನು ಅವರು ಹೇಳಿದ್ದಾರೆ. ನಾನು ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದ ಒಬ್ಬ ಕ್ರೀಡಾಪಟುವಾಗಿ ಹೋಗ್ತೇನೆ, ಇಲ್ಲಿ ನನಗೆ ಯಾವುದೇ ರೀತಿಯ ನೆರವು ಸಿಗ್ತಾ ಇಲ್ಲ ನಮ್ಮ ಸರ್ಕಾರಗಳಿಂದ. ನನಗೆ ಎಲ್ಲಾ ರೀತಿಯಾದಂತಹ ಕ್ರೀಡಾ ಮೆಟೀರಿಯಲ್ ಗಳಾಗ್ಲಿ ಅಥವಾ ಮತ್ತೊಂದಾಗ್ಲಿ ತರಬೇತಿಗಳಾಗ್ಲಿ, ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಬೇಕಾದ್ರೆ ಬೇರೆ ದೇಶಕ್ಕೆ ಹೋಗಿ ತರಬೇತಿ ಪಡೆಯಬೇಕು, ನನಗೆ ಸಾಕಾಗ್ತಾ ಇಲ್ಲ ಇಲ್ಲಿಂದ, ನಾನು ಬೇರೆ ರಾಜ್ಯಕ್ಕೆ ಹೋಗ್ತೇನೆ, ಬೇರೆ ರಾಜ್ಯದವರು ನನ್ನ ಕರಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಏನ್ ಹೇಳ್ತೀರಿ ಸರ್ ಇದಕ್ಕೆ? ಇಲ್ಲ ಇಲ್ಲ, ಅದು ಏನ್ ಕೇಳಿದ್ರೆ ಇದು ನಮ್ಮ ರಾಜ್ಯದಲ್ಲ, ಇದು ನಮ್ಮ ದೇಶದ ಒಂದು ಸ್ಥಿತಿಗತಿ. ನಮ್ಮ ದೇಶವನ್ನು ನಾವು ಯಾವಾಗಲೂ ಹೋಲಿಕೆ ತುಂಬಾ ರಾಷ್ಟ್ರಗಳಿಗೆ ನಾವು ಮಾಡ್ತೇವೆ, ಆದ್ರೆ ಅಲ್ಲಿ ಏನಾಗ್ತೇವೆ ಎಂಬುದು ನಮ್ಗೆ ಗೊತ್ತಿಲ್ಲ. ಈಗ ಚೀನಾ ದೇಶವನ್ನು ಒಂದನ್ನೇ ನಾವು ಮುಂದೆ ಇಟ್ಟುಕೊಂಡು ನಾವು ಎಷ್ಟು ಈ ಕ್ರೀಡೆಗೆ ಸಂಬಂಧಪಟ್ಟದ್ದು ಆಲೋಚನೆ ಮಾಡಲಿಕ್ಕೆ ಇದೆ ಇವತ್ತು. ಆ ಕ್ರೀಡೆಯನ್ನು ಮೇಲ್ದರ್ಜೆಗೆ ತರಲಿಕ್ಕೆ ಅವರು ಯಾವ ರೀತಿ ಒಂದು ಹೋಬಳಿ ಮಟ್ಟದಲ್ಲಿ ಒಂದು ಇಡೀ ದೇಶದಲ್ಲಿ ಯಾವ ರೀತಿ ಕ್ರಾಂತಿ ಮಾಡಿದ್ದಾರೆ ಎಂಬುದನ್ನು ಅವರು ಮಾಡುವಂತ ವಿಚಾರವನ್ನು ತಿಳ್ಕೊಂಡ್ರೆ ಗೊತ್ತಾಗ್ತದೆ. ಇದನ್ನ ನೆನೆಸಿದ್ರೆ ನಮ್ಮ ದೇಶದಲ್ಲಿ ಆ ಸ್ಥಿತಿಗತಿ ಇಲ್ಲ, ಇದು ಬಹಳ ಒಂದು ಬಹಳ ಅಧೋಗತಿ ಸ್ಥಿತಿಯಲ್ಲಿದೆ. ಈ ದೃಷ್ಟಿಯಲ್ಲಿ ಆಗಾಗ ಇಂಥ ಕ್ರೀಡಾಪಟುಗಳಿಗೆ, ಅದು ಬೇರೆ ಬೇರೆ ರಾಜ್ಯದಲ್ಲಿ ಇದ್ದಂತ ಕ್ರೀಡಾಪಟುಗಳಿಗೆ ಅವರ ದುಃಖವನ್ನು ಅವರು ತೋರಿಸ್ತಾರೆ, ಅದು ಸಹಜ. ಆದ್ರೆ ಪೂವಮ್ಮ ಎಂದೂ ನಮ್ಮ ರಾಜ್ಯವನ್ನು ಬಿಟ್ಟು ಹೋಗಬಾರದು, ಅವಳಿಗೆ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯವನ್ನು ಪ್ರಶ್ನಿಸಬಾರದು. ಅವರು ನಮ್ಮ ರಾಜ್ಯವನ್ನು ಪ್ರಶ್ನಿಸಬೇಕು. ನಮ್ಮಿಂದ ನಮ್ಮಂತ ಕೆಲವು ಜನ ನಾವು ಇದ್ದೇವೆ, ನಾವೆಲ್ಲ ಖಂಡಿತ ಅವಳಿಗೆ ಸದಾ ನಾವು ಅವಳೊಟ್ಟಿಗೆ ಇದ್ದೇವೆ ಎಂಬ ಮಾತನ್ನು ಅವಳಿಗೆ ಹೇಳ್ತೇವೆ. ನಾವು ಖಂಡಿತ ಅವರು ನಮ್ಮ ರಾಜ್ಯವನ್ನೇ ಪ್ರಶ್ನಿಸಬೇಕು ನಾವು, ಯಾಕೆಂದ್ರೆ ಯಾವ್ಯಾವ ರಾಜ್ಯದಿಂದ ನಾವು ಕೂಡ ಇವತ್ತು ಎಷ್ಟೋ ಕ್ರೀಡಾಪಟುಗಳನ್ನು ತಂದವರನ್ನು ಪ್ರೋತ್ಸಾಹಿಸುತ್ತೆ. ಹಾಗಿರುವಾಗ ನಮ್ಮ ರಾಜ್ಯದ ಒಂದು ಕ್ರೀಡಾಪಟುವನ್ನು ನಾವು ಬಿಡುವಂತ ಪ್ರಶ್ನೆ ಇಲ್ಲ. ಅದು ಖಂಡಿತ ಅಂತ ತಪ್ಪುಗಳನ್ನು ನಾವು ಮಾಡುವುದಿಲ್ಲ. ಅದು ಎಂದು ನಾವು ಓಮನ ಜೊತೆಯಲ್ಲಿ ಅವಳು ಯಾವಾಗಲೂ ಕೇಳಿಕೊಂಡಾದ್ರು ನಾವು ಖಂಡಿತ ಅವರೊಟ್ಟಿಗೆ ನಮ್ಮ ಶಕ್ತಿಯತೆ ಅನುಸಾರವಾಗಿ ನಾವು ಇದ್ದೇವೆ. ಎಸ್, ಅವರು ಮತ್ತೆ ಒಲಿಂಪಿಕ್ಸ್ ನಲ್ಲಿ 2016 ಮೆಡಲ್ ತರಬೇಕು, ಆ ರೀತಿಯಾದಂತ ಬೆಂಬಲವನ್ನ ಕರ್ನಾಟಕ ನೀಡ್ತದೆ ಅನ್ನುವಂತ ಒಂದು ಆಶಯವನ್ನ ಇಟ್ಕೊಳ್ಬಹುದಾ ಸರ್? ಖಂಡಿತ ಖಂಡಿತ, ಅವಳ ನೆಕ್ಸ್ಟ್ ಒಲಿಂಪಿಕ್ ಗೆ ಈ ಸಲವೂ ನಾವು ಅವಳನ್ನು ಖಂಡಿತ ಅವನು ಮೂಡಬಿದ್ರೆಯಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಗೌರವಿಸಬೇಕು ಅಂತ ಇದ್ದೇವೆ. ಅದು ಖಂಡಿತ ಅದನ್ನು ನಾನು ಈಗ ನಾನು ಇದರಲ್ಲಿ ಹೇಳುವುದಿಲ್ಲ, ಯಾಕಂದ್ರೆ ಯಾವತ್ತೂ ನಾವು ಮಾಡುವಂತ ಸಹಕಾರವನ್ನು ನಾವು ಹೇಳಬಾರದು. ಅದನ್ನು ಖಂಡಿತ ನಾನು ಈ ಸಲವೇ ಈಗಲೇ ಅವಳು ಇನ್ನೊಂದು 15 ದಿವಸ ಕಾಲ ಮಂಗಳೂರಲ್ಲಿ ಇದ್ದಾಳೆ, ಅವಳನ್ನು ಕರೆಸಿ ಮೂಡಬಿದ್ರೆಯಲ್ಲಿ ಒಂದು ವಿಶೇಷವಾಗಿ ಗೌರವಿಸಿ ಅವಳನ್ನು ಪುರಸ್ಕರಿಸಬೇಕು ಅಂತ ಆಶೆ ನಮ್ಮ ಪಾಲಿಗಿದೆ. ಅದರ ಜೊತೆಯಲ್ಲಿ ಖಂಡಿತ ಅವಳು ನಾಡ್ದು ಒಲಿಂಪಿಕ್ ಗೆ ತಯಾರಾಗಲಿಕ್ಕೆ ಅದು ಏನೆಲ್ಲ ಆಗ್ಬೇಕು ಅವಳು ನಮ್ಮ ಹತ್ರ ಕೇಳಿಕೊಂಡಾಗ ನಾನು ಖಂಡಿತ ಅದರೊಟ್ಟಿಗೆ ಇದ್ದೇವೆ ಎಂಬ ಮಾತನ್ನು ನಾನು ಖಂಡಿತ ಹೇಳ್ತೇನೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಡಾಕ್ಟರ್ ಮೋಹನ್ ಆಳ್ವ ಅವರು ಬಹುಶಃ ಒಂದು ವರ್ಷ ಅಲ್ಲಿ ಇದ್ರಿ, ನೀವು ಒಂದಷ್ಟು ತರಬೇತಿ ಪಡ್ಕೊಂಡಿದ್ರಿ, ಬಿಟ್ಟು ಹೋಗ್ಬೇಡಿ ರಾಜ್ಯ ಅಂತ ಹೇಳ್ತಾ ಇದ್ದಾರೆ, ಏನ್ ಹೇಳ್ತೀರಿ? ಬೆಂಬಲ ನೀಡ್ತೇವೆ ಅಂತ ಯಾವ ರೀತಿಯಾದಂತ ಅವರು ತಮ್ಮ ಜೊತೆ ಮೆಂಬರ್ಸ್ ಈಗ ಮಾತಾಡಿದ್ದಾರೆ. ಈಗ ಇಬ್ರಾಹಿಂ ಸರ್ ಹೌದು, ಇಬ್ರು ಜಿಲ್ಲಾಧಿಕಾರಿಗಳು ಅಷ್ಟೇನು. ಈಗ ಮೋಹನ್ ಅವಳ ಸರ್ ವರ್ಡ್ ಕೇಳುವಾಗ ನನಗೆ ಒಂದು ಖುಷಿ ಆಗ್ತಿದೆ ಸರ್, ಅಂದ್ರೆ ಇವರಿಗೆ ಇರುವ ನನ್ನ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ತುಂಬಾ ಖುಷಿ ಆಗ್ತಿದೆ ಸರ್. ಅಂದ್ರೆ ಈಗ ನಾನು ಡಿಸಿಷನ್ ಮಾಡಿ, ಈಗ ನೀವ್ ಹೇಳಿದ್ವಿ ನಾವೊಂದು ಬೇರೆ ರಾಜ್ಯಕ್ಕೆ ಹೋಗ್ತಿದ್ದೇನೆ ಅಂತ, ಈಗ ಅವ್ರ ಮಾತು ಕೇಳಿ ನನಗೆ ಸಹ ಆಗ್ತಿದೆ
ಸಪೋರ್ಟ್ ಸಿಗ್ಬೋದು ಕರ್ನಾಟಕದಿಂದ. ಈಗ ಮೋಹನ್ ಆಳ್ವ ಸರ್ ಅವ್ರ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್, ನಾನೀಗ 1 ಇಯರ್ ಅವರ್ ಅಂಡರ್ ಇದ್ದೆ, ಅದ್ ಬಿಟ್ಟು ಹೋದಾದ್ಮೇಲೆ ಅವ್ರು ಕಾಲ್ ಮಾಡಿ ವಿಶ್ ಮಾಡ್ತಿದ್ರು, ಏನು ನಿನ್ಗೆ ಬೇಕಾದ ನನಗೆ ಹೇಳು ನಾನು ಮಾಡಿಕೊಡ್ತೇನೆ. ಹಾಗೆ ಇವರಾಗಿ ಯಾರಾದ್ರೂ 2-3 ಮುಂದೆ ಬಂದ್ರೆ ನಮಗೆ ಒಳ್ಳೆ ಸಪೋರ್ಟ್ ಸಿಗುತ್ತೆ ಸರ್. ಈಗ ಹೇಳಿದ್ರು ಕರ್ನಾಟಕ ಬಿಟ್ಟು ಹೋಗ್ಬೇಡ, ನನಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಸರ್, ಅದಕ್ಕೆ ನನಗೆ ಬೇಕಿರೋದು ಫೆಸಿಲಿಟಿ ಸರ್, ಅಷ್ಟೇ ನಾನು ಕೇಳುದು ನನಗೆ. ಹಾಗಾದ್ರೆ ನಾನು ಯಾವಾಗ ಹೋಗ್ಬೇಕಿತ್ತು ಸರ್, ನಾನು ಬೀಜಿಂಗ್ ಒಲಿಂಪಿಕ್ಸ್ ಕ್ವಾಲಿಫೈ ಆಗುವಾಗಲಿ ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಮಾಡ ಆಗ್ಲೇ ಹೋಗ್ಬೇಕು, ಅದ್ರೆ ನನಗೆ ಕರ್ನಾಟಕ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ಕರ್ನಾಟಕದವ್ರದ್ದು ಸಪೋರ್ಟ್ ಆಗ್ಲಿ, ಅವರ ರಿಸೀವಿಂಗ್ ಆಗ್ಲಿ, ಗ್ರೀಟಿಂಗ್ ನನಗೆ ತುಂಬಾ ಖುಷಿ ಸಿಗುತ್ತೆ ಸರ್. ಬಹುಶಃ ಒಂದು ಅಂತೂ ಸತ್ಯ, ಇಲ್ಲಿ ಎಂ ಆರ್ ಪೂವಮ್ಮ ಅವರು ಕರ್ನಾಟಕದ ಕುವರಿ ಅಂತ ನಾವು ಇಟ್ಕೊಂಡಿದ್ದೇವೆ, ಕರ್ನಾಟಕದವರಾಗಿ ಅವರು ಇರಬೇಕು ಅಂತನ್ನುವಂಥದ್ದು, ಅದರಲ್ಲೂ ಬಹಳ ಮುಖ್ಯವಾಗಿ ಕರಾವಳಿಯವರು, ಕರಾವಳಿಯ ಕುವರಿ ಅಂತೂ ನಾವು ಹೇಳ್ತಾ ಇದ್ದೇವೆ. ಸೊ ಅದು ಅದೇ ರೀತಿಯಲ್ಲಿ ಮುಂದುವರಿಬೇಕು. ಡಾಕ್ಟರ್ ಮೋಹನ್ ಆಳ್ವ ಅವರು ಬಹಳ ಸಪೋರ್ಟನ್ನು ಮಾಡಿದ್ದಾರೆ ನಿಮಗೆ, 1 ವರ್ಷದ ಅವಧಿಯಲ್ಲಿ ಒಂದಷ್ಟು ಬೆಂಬಲವನ್ನು ನೀಡಿದ್ದಾರೆ. ಬಹುಶಃ ಇಂಥ ಬೆಂಬಲದ ನುಡಿಗಳು ಬೇಕಾಗಿರೋದು, ಆದರೆ ಆ ನುಡಿಗಳು ನುಡಿಗಳಾಗದೇ ಇರಲಿ, ಅದಕ್ಕಾಗಿ ಮೋಹನ್ ಆಳ್ವ ಅವರು ಹೇಳಿದರೆ ಕೇವಲ ನನ್ನ ಮಾತಿನಲ್ಲಿ ಹೇಳೋದಿಲ್ಲ ನಾನು ತೋರಿಸ್ತೇನೆ. ಯಾಕಂದರೆ ಬಹುಶಃ ಸಾಂಸ್ಕೃತಿಕವಾಗಿ ಮತ್ತು ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ವೈಯಕ್ತಿಕವಾದ ನೆಲೆಗಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ಹಿನ್ನಡೆಗಳಿಂದಾಗಿ, ಸರ್ಕಾರಗಳ ಈ ರೀತಿಯಾದಂಥ ಕ್ರೀಡಾ ನೀತಿಗಳಾಗಲಿ ಅಥವಾ ಸಾಂಸ್ಕೃತಿಕ ನೀತಿಗಳು ಇಲ್ಲದೇ ಇರುವುದರಿಂದ ಅದನ್ನು ತುಂಬುವಂಥ ಕೆಲಸವನ್ನು ಇಂಥವರಾದರೂ ಮಾಡ್ತಾ ಇದ್ದಾರಲ್ಲ ಅನ್ನುವಂಥದ್ದು ಬಹಳ ಗ್ರೇಟ್. ಬಹುಶಃ ನಮ್ಮ ಎಲ್ಲ ಕ್ರೀಡಾಪಟುಗಳು ಈ ಹಿನ್ನೆಲೆಯಿಂದಾಗಲೇ ಇದ್ದಾರೆ ಅಂತ ಅನ್ನುವಂಥದ್ದು. ಎಸ್, ನಾನು ಕೊನೆಯದಾಗಿ ಕೇಳ್ತಾ ಇರುವಂಥದ್ದು ಪೂವಮ್ಮ ಅವರೇ, 2016 ಒಲಿಂಪಿಕ್ಸ್ಗೆ ತಯಾರಿಗಳನ್ನು ಮಾಡಬೇಕಾಗಿದೆ ಅಂತ ಅನ್ನುವಂಥದ್ದು. ಎಸ್, ಈ ರೀತಿಯ ಬೆಂಬಲಗಳು ಕರ್ನಾಟಕದಿಂದ ಖಂಡಿತ ಸಿಗ್ತದೆ ಅನ್ನುವಂಥ ಒಂದು ಆಶಯವನ್ನು ಆ್ಯಸ್ ಎ ಒಂದು ಸ್ಪಂದನ ಕೂಡ ಇಟ್ಟುಕೊಂಡಿದೆ. ಖಂಡಿತ ಆ ಒಂದು ಅಂಥ ಬೆಂಬಲಗಳು ಸಿಗ್ಬೋದು. ಯಾವ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ನೀವು ತರಬೇತಿಯನ್ನು ಪಡಿಬೇಕಾಗಿದೆಯೋ ಅಂಥ ತರಬೇತಿಯನ್ನು ಕರ್ನಾಟಕ ಸರ್ಕಾರವು ಅಥವಾ ಕರ್ನಾಟಕದವರು ಖಂಡಿತ ನೀಡಲಿಕ್ಕೆ ಸಾಧ್ಯತೆ ಇದೆ ಅಂತ ಅನ್ನುವಂಥದ್ದು. ಯಾವ ರೀತಿಯ ಒಂದು ಇದನ್ನು ಇದಕ್ಕೆ ತಯಾರಿಗಳನ್ನು ಮುಂದಿನ 2016 ಒಲಿಂಪಿಕ್ಸ್ಗೆ ಮಾಡಬೇಕು ಅಂತ ಇದ್ದೀರಿ ಸರ್? ಈಗ ನಾನು ಹೇಳಿದಾಗೆ ನನಗೆ ಸಿಗುವ ಫೆಸಿಲಿಟೀಸ್ ಎಲ್ಲ ಕರೆಕ್ಟಾಗಿ ಸಿಕ್ಕಿದೆ. ಈಗ ಮೋಹನೋಳ ಸರ್ ಹೇಳಿದರು ಏನು ಹೆಲ್ಪ್ ಬೇಕಿದ್ರು, ಇನ್ನು 2 ಇಯರ್ಸ್ ಇದೆ, 2 ಇಯರ್ಸ್ ತುಂಬ ಇದೆ ಸರ್ ನಮಗೆ. 2 ಇಯರ್ಸಲ್ಲಿ ಎಷ್ಟು ನಮಗೆ ಸಿಗುವ ಫೆಸಿಲಿಟೀಸ್ ಇನ್ನೂ ಒಳ್ಳೆ ಫೆಸಿಲಿಟೀಸ್ ಆಗಿ ಕನ್ವರ್ಟ್ ಆದರೆ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೋದು. ಈಗ ನಾವು ನಿಮ್ಮ ಮೊದಲೇ ಮೆನ್ಷನ್ ಮಾಡಿದೆ, ನನಗೆ ಪರ್ಸನಲ್ ಕೋಚ್ ಪರ್ಸನಲ್ ಫಿಸಿಯೋ ಆಗಿ ನನಗೆ ಸಿಕ್ಕಿದ್ರೆ, ಹೊರಗೆ ಕಾಂಪಿಟೇಷನ್ಸ್ ಸಿಕ್ಕಿದ್ರೆ, ಹೊರಗೆ ಕಾಂಪಿಟೇಷನ್ಸ್ ಓಕೆ ನಮ್ಮ ಇಂಡಿಯಾ ಫೆಡರೇಷನ್ ಕೊಡ್ತಾರೆ, ಹೊರಗೆ ಟ್ರೈನಿಂಗ್ಗೆ ನಮಗೆ ಫೆಸಿಲಿಟಿ ಸಿಕ್ಕಿದ್ರೆ ಇನ್ನು ನಾನು ಹೇಳೋ ಹಾಗೆ ನಾನು ಎಷ್ಟು ಮಾಡ್ದೆ ಸರ್, ನಾನು ರಿಯೋ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಮೆಡಲ್ ಅಷ್ಟೇನು ಸುಲಭ ಅಲ್ಲ ಸರ್. ಯಾಕಂದ್ರೆ ಒಲಿಂಪಿಕ್ಸ್ ಅಲ್ಲಿ ಬೇರೆ ಗೇಮ್ ಆಗಿ ಅಥ್ಲೆಟಿಕ್ಸ್ ಅಲ್ಲಿ ಇಫ್ ಯು ವಿತ್ ಒನ್ ಇನ್, ನೀವು ಹೇಳಿದ ಹಾಗೆ ಒಬ್ಬೊಬ್ಬ ಕ್ರೀಡಾಪಟುವಿನ ಜೊತೆಗೂ ಒಬ್ಬೊಬ್ಬ ಡಾಕ್ಟರ್ ಇದ್ದಾನೆ, ಒಬ್ಬೊಬ್ಬ ತರಬೇತುದಾರ ಇರ್ತಾನೆ, ಎಲ್ಲವೂ ಇರ್ತದೆ. ಸೊ ಈಗೆಲ್ಲ ಇರುವಾಗ ಅವ್ರು ಪದಕಗಳನ್ನು ಪಡಿತಾ ಇದ್ದಾರೆ. ಇಂತಹ ವ್ಯವಸ್ಥೆ ಭಾರತದಲ್ಲಿ ಬಂದಾಗ ಖಂಡಿತ ನಾವು ನೆನೆಸಿಕೊಳ್ಳ. ಆದರೂ ನಿಮ್ಮ ಈ ಎಲ್ಲ ಬೆಂಬಲಗಳು ಸಿಕ್ಕಿದರೆ ಆ ಒಂದು ಅಭಿಲಾಷೆಯನ್ನು ಮತ್ತು ನಾನು ಪಡಿತೇನೆ ಅನ್ನುವಂಥ ವಿಶ್ವಾಸವನ್ನು ಇಲ್ಲಿ ವ್ಯಕ್ತಪಡಿಸಿರಿ, ಖಂಡಿತ ಯಶಸ್ವಿ ಆಗ್ತದೆ ಅಂತ ಅನ್ನುವಂಥದ್ದು. ಮತ್ತೆ ಮತ್ತೊಮ್ಮೆ ಕಂಗ್ರಾಚ್ಯುಲೇಷನ್ ಹೇಳ್ತೇನೆ. ಇದೇ ರೀತಿಯಲ್ಲಿ ಮುಂದುವರಿಲಿ, ಎಂ ಆರ್ ಪೂವಮ್ಮ ಅವರ ಓಟ ಇದೇ ರೀತಿಯಾಗಲಿ, ಆಗಲಿ ವಿಜಯ ಪಥದತ್ತ ಸಾಗಲಿ ಅಂತ ನಾವು ಹಾರೈಕೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಬಂದಕ್ಕಾಗಿ ಧನ್ಯವಾದಗಳು. ಎಸ್, ವೀಕ್ಷಕರೇ, ಬಹಳ ಒಂದು ಬೇಸರದ ಸಂಗತಿಯನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯವನ್ನು ಬಿಟ್ಟು ಹೋಗಬೇಕಂತ ಪರಿಸ್ಥಿತಿ ಇದೆ ನನಗೆ ಅಂತೇಳಿ. ಇಲ್ಲ, ಅವ್ರ ರಾಜ್ಯದಲ್ಲಿ ಉಳಿತಾರೆ ಅನ್ನುವಂಥ ಆಶಯ ಮತ್ತು ಆ ಬೆಂಬಲ ಇಲ್ಲಿ ಸಿಗ್ತದೆ ಅನ್ನುವಂಥ ಆಶಯವನ್ನು ಕೂಡ ನಾವು ಹೊಂದಿದ್ದೇವೆ. ಇದು ಈ ಸಂದರ್ಭದ ವಿಶೇಷ ಸುದ್ದಿ ಸ್ಪಂದನದಲ್ಲಿ ವಿಜಯ ಪಥದಲ್ಲಿ ಎಂ ಆರ್ ಪೂವಮ್ಮ ಅವರ ಜೊತೆಗಿನ ಈ ಒಂದು ಸಂವಾದ. ನೇರ ಪ್ರಸಾರದ ಸುದ್ದಿಗಳು ಮುಂದುವರೆದಿದೆ, ನೋಡ್ತಾ ಇರಿ ಸ್ಪಂದನವಾಗಿ.